ಹೊಸ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ಇನ್ನು ಒಂದೇ ಒಂದಿನ ಅಷ್ಟೇ ಬಾಕಿ ಇದೆ. ಸಿಲಿಕಾನ್ ಸಿಟಿ ಜನರು ಕೂಡ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ಅಂತೇಳಿ ಸಕಲ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ನಾನಿವಾಗ KR ಮಾರ್ಕೆಟಲ್ಲಿದ್ದೀನಿ, ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಇಲ್ಲಿ ಒಂದು ಈ ಒಂದು ಹಬ್ಬದ ವಿಶೇಷತೆ ಬಂದು ಒಂದು ಕಬ್ಬಿರ್ಬೋದು, ಮತ್ತು ಗೆಣಸಿರ್ಬೋದು, ಒಂದು ಕಡಲೆಕಾಯಿ, ಇವೆಲ್ಲ ಒಂದು ಈ ಮೂರು ಪದಾರ್ಥಗಳಿಗೆ ವಿಶೇಷ ಅಂತಲೇ ಹೇಳ್ಬೋದು. ಈ ಹಬ್ಬದ ವಿಶೇಷತೆ ಅಂದರೆ ಈ ಹಬ್ಬಕ್ಕೆ ಬಳಸುವಂಥ ಪದಾರ್ಥಗಳು ಈ ಮೂರು ಪದಾರ್ಥಗಳಾಗಿದೆ. ಹಾಗಾಗಿ ಈ ಮೂರು ಪದಾರ್ಥಗಳಿಗೆ ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಈಗ KR ಮಾರ್ಕೆಟಲ್ಲಿ ಈ ಒಂದು ಹಬ್ಬದ ಖರೀದಿಗೆ ಅಂತೇಳಿ ಒಂದು ಜನರು ಕೂಡ ಸಿಲಿಕಾನ್ ಜನರು ಕೂಡ ಒಂದು ಮುಗಿಬೀಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಟ್ರಾಫಿಕ್ ಸಮಸ್ಯೆ ಕೂಡ ಒಂದು ಕಡೆ ಕಾಣ್ತಾ ಇದೆ, ಇನ್ನೊಂದು ಕಡೆ ಸಿಲಿಕಾನ್ ಸಿಟಿ ಜನರು ಎಷ್ಟೇ ಟ್ರಾಫಿಕ್ ಇದ್ದರೂ ಪರವಾಗಿಲ್ಲ, ಏನೇ ಇದ್ರೂ ಪರವಾಗಿಲ್ಲ, ಹಬ್ಬದ ಖರೀದಿಯನ್ನು ಮಾಡೋದಕ್ಕೆ ಮಾತ್ರ ಮುಗಿಬೀಳ್ತಾ ಇದ್ದಾರೆ. ಹಾಗಾಗಿ ಹಬ್ಬದಲ್ಲಿ ಅಂದರೆ ಈ ಹಬ್ಬದಲ್ಲಿ ಈ ಹಬ್ಬದ ವಿಶೇಷತೆ ಏನಿದೆ ಅದನ್ನೆಲ್ಲವನ್ನು ಖರೀದಿ ಮಾಡೋದಕ್ಕೆ ಅಂತೇಳಿ ದುಬಾರಿ ಆದರೂ ಪರವಾಗಿಲ್ಲ, ನಾವು ಹಬ್ಬ ಆಚರಣೆ ಮಾಡಲೇಬೇಕು ಅಂತೇಳಿ ಸಿಲಿಕಾನ್ ಸಿಟಿ ಜನರು ಕೂಡ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಇವಾಗ ಅಂದರೆ ಕಬ್ಬಿನ ಬೆಲೆ ಇರ್ಬೋದು, ಮತ್ತು ಒಂದು ಗೆಣಸಿನ ಬೆಲೆ ಇರ್ಬೋದು ದುಬಾರಿ ಆಗ್ತಾ ಇದೆ. ಅಂದರೆ ಈ ಹಬ್ಬದ ವಿಶೇಷತೆ ಇರೋದ್ರಿಂದ ಅದು ಹಾಗಾಗಿ ದುಬಾರಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ನಾವು ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ನೋಡೋದೇನಂತ ಹೇಳಿದ್ರೆ, ಈ ಒಂದು ಹಬ್ಬವನ್ನು ಒಂದು ಹಸುಗಳಿಗೆ ಅಲಂಕಾರ ಮಾಡೋದ್ರಿಂದ ಇರ್ಬೋದು, ಒಂದು ಬಣ್ಣಗಳಿಂದ ಅಲಂಕಾರ ಮಾಡಿ ವಿಜೃಂಭಣೆಯಿಂದ ಹಸುಗಳಿಗೆಲ್ಲ ಒಂದು ಓಟಗಳನ್ನ ಇಟ್ಟು ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ. ಆದರೆ ನಮ್ಮ ಸಿಟಿ ಜನರು ಈ ಒಂದು ಹಬ್ಬವನ್ನು ಎಳ್ಳು ಬೆಲ್ಲ ಬೀರೋದ್ರ ಮುಖಾಂತರ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅಂದರೆ ಎಳ್ಳು ಬೆಲ್ಲ, ಕಬ್ಬು ಮತ್ತು ಗೆಣಸನ್ನ ಕೊಡೋ ಮುಖಾಂತರ ಈ ಹಬ್ಬಕ್ಕೆ ಮೆರಗನ್ನ ತರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಹೆಣ್ಮಕ್ಳಿಗೆ ಅದರಲ್ಲೂ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ಸಿಲಿಕಾನ್ ಸಿಟಿಯಲ್ಲಿ ಒಂದು ವಿಜೃಂಭಣೆ ಅಂತಲೇ ಹೇಳ್ಬೋದು. ಅಂದರೆ ಅದ್ದೂರಿಯಾಗಿ ಹೆಣ್ಮಕ್ಳೇ ಈ ಒಂದು ಹಬ್ಬವನ್ನು ಆಚರಣೆ ಮಾಡೋದು, ಯಾಕಂದರೆ ಹೊಸ ಉಡುಪನ್ನು ಧರಿಸಿ, ಅಂದರೆ ಈ ಹಬ್ಬದ ವಿಶೇಷತೆ ಅದು ಕೂಡ ಆಗಿದೆ. ಅಂದರೆ ಎಲ್ಲ ಉಡುಪನ್ನು ಹೊಸ ಉಡುಪನ್ನು ಧರಿಸ್ಬೇಕು, ಪ್ರತಿಯೊಬ್ಬರು ಕೂಡ ಹೊಸ ಉಡುಪನ್ನು ಧರಿಸ್ಬೇಕು ಅನ್ನೋದು ವಿಶೇಷತೆ ಇದೆ. ಹಾಗಾಗಿ ಹೊಸ ಉಡುಪನ್ನು ಧರಿಸಿ ಮನೆ ಮನೆಗೆ ಹೋಗಿ ಒಂದು ಎಳ್ಳು ಬೆಲ್ಲ ಬೀರೋದ್ರ ಮುಖಾಂತರ, ಮತ್ತು ಮನೆಯಲ್ಲಿ ಹೆಣ್ಮಕ್ಳಿರೋ ಮನೆಯಲ್ಲಿ ಆರತಿ ಬೆಳಗುವ ಮುಖಾಂತರ ಈ ಹಬ್ಬಕ್ಕೆ ಮತ್ತಷ್ಟು ಮೆರಗನ್ನ ತರ್ತಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಪಲ್ಲವಿ, ನ್ಯೂಸ್ 1 ಕರ್ನಾಟಕ, ಬೆಂಗಳೂರು.